ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ವಿಶೇಷವಾದ ಎಣ್ಣೆಯಲ್ಲಿ ಕರಿಯದೇ ಪೂರಿ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಬನ್ನಿ ಹಾಗಾದರೆ ಏನೇನು ಪದಾರ್ಥಗಳಾಗ್ತೀನಿ ಹೇಗೆ ಮಾಡುವುದು ಅಂತ ನೋಡ್ಕೊಳ್ಳೋಣ ತಪ್ಪದೇ ಈ ವಿಡಿಯೋನ ಪೂರ್ತಿ ನೋಡಿ ಒಂದು ಬೌಲು ಮೊಸರು ತೊಗೊಂಡಿದ್ದೀನಿ ಹುಳಿ ಆಗಿದ್ರೂ ಓಕೆ ಇಲ್ಲಾಂದರೆ ಹುಳಿ ಇಲ್ಲದೇ ಇದ್ದರೂ ಓಕೆ ಅದೇ ಬೌಲಲ್ಲಿ ಒಂದು ಬೌಲು ನೀರು ಹಾಕ್ಕೋತಾ ಇದ್ದೀನಿ ಹಾಗೆ ನೋಡಿ ಒಂದು ಸಣ್ಣ ಸ್ಪೂನಲ್ಲಿ ಈನೋ ಹಾಕೋತಾ ಇದ್ದೀನಿ ಈನೋ ಹಾಕ್ಕೊಂಡ್ರೆ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣಂತೆ ಈಗ ಇದಿಷ್ಟನ್ನು ಚೆನ್ನಾಗಿ ಒಂದೆರಡು ನಿಮಿಷ ಕೂಡಿಸ್ಕೊಳ್ಳಿ ಎಲ್ಲ ಚೆನ್ನಾಗಿ ಕೈಯಾಡ್ಕೊಳ್ಳಿ ಒಂದು ಸ್ಪೂನ್ ಸಹಾಯದಿಂದ ಎಲ್ಲ ಚೆನ್ನಾಗಿ ಕೂಡುತ್ತೆ ಆವಾಗ ನೋಡಿ ಇದೇ ಥರನೇ ಒಂದೆರಡು ನಿಮಿಷ ಕೂಡಿಸ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ಅದೇ ಬೌಲಲ್ಲಿ ಒಂದು ಬೌಲು ಗೋಧಿ ಹಿಟ್ಟು ಹಾಗೆ ಎರಡನೇ ಬೌಲು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಈಗ ಇನ್ನೊಂದು ಬೌಲ್ ಹಾಕ್ಕೊಂತೀನಿ ಮೂರು ಬೌಲ್ ಆಗುತ್ತೆ ಟೋಟಲಾಗಿ ಈಗ ಇದನ್ನು ಕಲಿಸೋಣಂತೆ ಬೇಕು ಅನಿಸಿದ್ರೆ ಮತ್ತೆ ಹಾಕ್ಕೊಬೋದು ಹಿಟ್ಟು ಸ್ವಲ್ಪ ನೀರಾಗಿದೆ ಇಷ್ಟು ನೀರಿದ್ದರೆ ಚೆನ್ನಾಗಿರೋಲ್ಲ ಚೆನ್ನಾಗೂ ಬರೋದಿಲ್ಲ ಹಾಗಾಗಿ ಇನ್ನೊಂದು ಬೌಲು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ಈಗ ಎಲ್ಲ ಚೆನ್ನಾಗಿ ಕಲಿಸ್ಕೊಳಂತೆ ಗಟ್ಟಿಯಾಗಿ ಕಲಿಸ್ಕೋಬೇಕು ಪೂರಿ ಹಿಟ್ಟಿಗೆ ಕಲ್ಸ್ಕೊಂತೀರಲ್ವ ಹಾಗೆ ಕಲಿಸ್ಕೊಂಡ್ರೆ ಸಾಕು ಗಟ್ಟಿಯಾಗಿ ಕಲಿಸ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಇದು ನಾನೀಗ ಎಣ್ಣೆಯಲ್ಲಿ ಪೂರಿ ಇಲ್ಲ ಡ್ರೈ ಆಗೇ ಮಾಡಿ ಪೂರಿ ಥರ ಮಾಡೋದು ತುಂಬ ರುಚಿನೂ ಇರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಒಂದು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಸಲ ಚೆನ್ನಾಗಿ ಕಲಿಸ್ಕೊಂಬಿಡೋಣಂತೆ ಎಲ್ಲನೂ ಕೈಗೆಲ್ಲ ಅಂಟ್ಕೊಂಡಿದ್ದೀಯಲ್ವ ಅದೆಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ ಕಲಿಸಿದಷ್ಟು ಚೆನ್ನಾಗಿ ಪೂರಿ ಬರುತ್ತೆ ನೋಡಿ ಈಗ ಒಂದು ಐದು ನಿಮಿಷ ಆಯಿತು ಕಲಸಿ ನಾನು ಚೆನ್ನಾಗೆಲ್ಲ ಒಂದು ಹದಕ್ಕೆ ಬಂದಿದೆ ನೋಡ್ತಾ ಇದ್ದೀರಲ್ವ ಇದನ್ನೀಗ ಒಂದು ಕಾಲು ಗಂಟೆ ಮುಚ್ಚಿಟ್ಬಿಡೋಣಂತೆ ನೆಂದಷ್ಟು ಪೂರಿ ಚೆನ್ನಾಗಿ ಬರುತ್ತೆ ಒಂದು ಕಾಲು ಗಂಟೆ ನೆನೆಯೋಕ್ಕೆ ಬಿಟ್ಬಿಡೋಣಂತೆ ಇದಕ್ಕೆ ಸಾಗು ಆಗಲಿ ಕಾಯಿ ಚಟ್ನಿ ಆಗಲಿ ಯಾವುದಾದ್ರೂ ತುಂಬ ಚೆನ್ನಾಗಾಗತ್ತೆ ಮತ್ತು ಎಣ್ಣೆಯಲ್ಲಿ ಕರಿಯೋದಿಲ್ಲಲ್ವ ಅದೇ ಸ್ಪೆಷಲ್ ಇದರಲ್ಲಿ ನೋಡಿ ಕಾಲು ಗಂಟೆ ಆಯಿತು ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ ಈಗ ಇನ್ನೊಂದು ಸ್ವಲ್ಪ ಒಂದು ಎರಡು ನಿಮಿಷ ಚೆನ್ನಾಗಿ ಹಿಟ್ಟನ್ನ ಈ ಥರ ಕಲಿಸ್ಕೊಂಬಿಡೋಣಂತೆ ನಾತ್ಕೊಂಡ್ಬಿಟ್ರೆ ಆಯ್ತು ಒಂದು ಸ್ವಲ್ಪ ಅಷ್ಟೆ ನೋಡಿದ್ರಲ್ವ ಇದೇ ಹದದಲ್ಲೇ ನೀವು ಕಲಿಸ್ಕೋಬೇಕು ನಾನು ಈ ಬೌಲಲ್ಲಿ ನಾಲ್ಕು ಬೌಲು ಗೋಧಿ ಹಿಟ್ಟು ಹಾಕಿದ್ದೀನಿ ಇದನ್ನೀಗ ಒಂದು ಸ್ವಲ್ಪ ಎಲ್ಲ ಕೈಯಲ್ಲಿ ಕಲಸ್ಕೊಂಡ್ಬಿಡೋಣಂತೆ ಚೆನ್ನಾಗಿ ಕಲ್ಸ್ಕೊಂಡ್ಬಿಟ್ಟು ಉಂಡೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟನ್ನು ಸಣ್ಣ ಸಣ್ಣದಾಗಿ ತಗೊಳ್ಳೋಣಂತೆ ಯಾಕೆಂದರೆ ಪೂರಿ ಥರ ಮಾಡ್ತಾ ಇರೋದ್ರಿಂದ ನಾವು ಸ್ವಲ್ಪ ಹಿಟ್ಟು ತಗೊಂಡ್ರೆ ಸಾಕು ಸಣ್ಣ ಸಣ್ಣದೊಂದು ಅಂಗೈಗಿಂತ ಸ್ವಲ್ಪ ದೊಡ್ಡ ದೊಡ್ಡದಷ್ಟೇ ನಾನು ಮಾಡೋದು ತುಂಬ ಚೆನ್ನಾಗಾಗುತ್ತೆ ಉಬ್ಬಿ ಬರುತ್ತೆ ಮತ್ತು ನೀವು ಎಷ್ಟೊತ್ತು ಇಟ್ಕೊಂಡ್ರೂ ಮೆತ್ತಿಗೆ ಚೆನ್ನಾಗೇ ಇರುತ್ತೆ ಇದಕ್ಕೇನು ಎಣ್ಣೆಲಿ ಕರಿ ಅವಶ್ಯಕತೆ ಇಲ್ಲ ತುಂಬ ಜನ ಅಯ್ಯೋ ಎಣ್ಣೆ ಇರುತ್ತಪ್ಪ ಪೂರಿ ತಿನ್ನಲ್ಲ ಅಂತಾರೆ ಈ ಥರ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಾಗತ್ತೆ ಈಗ ನೋಡಿ ಒಂದೊಂದೇ ಹುಳಿ ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ತೊಗೊಂಡಿದ್ದೀನಿ ಒಂದು ಸಣ್ಣ ಗಾತ್ರದಷ್ಟು ತೊಗೊಂಡಿದ್ದೀನಿ ಇದಕ್ಕೀಗ ಲಟ್ಟಿಸ್ಕೊಳ್ಳೋಕ್ಕೆ ಸ್ವಲ್ಪ ಗೋಧಿ ಹಿಟ್ಟೆ ತೊಗೊಂಡಿದ್ದೀನಿ ನಾನು ನಿಮ್ಮನೇಲಿ ಯಾವ ಹಿಟ್ಟಿರುತ್ತೋ ಅದನ್ನೇ ತೊಗೋಬೋದು ಪರವಾಗಿಲ್ಲ ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಕೋಬೇಕು ದಪ್ಪಕ್ಕೆ ಲಟ್ಟಿಸ್ಕೊಂಡಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಆದರೆ ಸಾಕು ಇಷ್ಟು ದಪ್ಪ ನಾನು ಲಟ್ಟಿಸ್ಕೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ಈಗ ನೋಡಿ ಇದೇ ಸೈಜಿಗೆ ಇಷ್ಟೇ ದಪ್ಪಕ್ಕೆ ನಾನು ಎಲ್ಲನೂ ಇದೇ ಥರನೇ ಲಟ್ಟಿಸ್ಕೊಂಡ್ಬಿಡ್ತೀನಿ ಈಗ ಗ್ಯಾಸ್ ಮೇಲೆ ಒಂದು ಇಟ್ಟಿದ್ದೀನಿ ಹೆಂಚು ಚೆನ್ನಾಗಿ ಕಾದಿರಬೇಕು ಹೆಂಚು ಚೆನ್ನಾಗಿ ಕಾದಿದೆಯಾ ಅಂತ ನೋಡೋಣವಾ ಚೆನ್ನಾಗಿ ಕಾದಿದೆ ಈಗ ನೋಡಿ ಹೊಗೆ ಬರ್ತಾಯಿದೆ ಇದೆ ಹೌದಾ ಈಗ ಒಂದು ಸೆಂಟ್ರಿಗೆ ಒಂದು ಇಟ್ಟಿದ್ದೀನಿ ಸ್ವಲ್ಪ ಹೀಗೆ ಬಬಲ್ಸ್ ಬರೋಕ್ಕೆ ಶುರುವಾಗುತ್ತಲ್ಲ ಆವಾಗ ತಿರ್ಗಿಸ್ ಸಾಕೊಳ್ಳೋಣಂತೆ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ ನೀವೇ ನೋಡಿ ಈಗ ನೀವು ಹೆಂಚಿನ ಮೇಲೆ ಒಂದು ಎರಡೆರಡು ಮೂರರು ಒಟ್ಟಿಗೆ ಹಾಕ್ಕೊಬೋದು ನಾನಿಲ್ಲಿ ನಿಮಗೆ ಒಂದೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಉಬ್ಬಕ್ಕೆ ಶುರುವಾಯಿತು ಎರಡೂ ಕಡೆನೂ ಚೆನ್ನಾಗಿ ಸ್ವಲ್ಪ ಬೆಂದ ಮೇಲೆ ಚೆನ್ನಾಗಿ ಉಬ್ಬಕ್ಕೆ ಶುರುವಾಗುತ್ತೆ ಒಳ್ಳೆಯ ಪೂರಿ ಉಬ್ಬ್ದಂಗೆ ಉಪ್ತಿದೆ ಅಲ್ವಾ ನಾನು ಪೂರಿನೇ ಮಾಡ್ತಾ ಇರೋದು ಡ್ರೈ ಪೂರಿ ಅಷ್ಟೇ ಇದು ಎಣ್ಣೆಲಿ ಕರಿದೇ ಇರೋ ಪೂರಿ ಅಷ್ಟೇ ಚೆನ್ನಾಗೇ ಇರುತ್ತೆ ನೀವು ಒಂದು ಸಲ ಮಾಡ್ಕೊಂಡು ನೋಡಿ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಈಗ ಇನ್ನೊಂದು ಪೂರಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಹಂಗೆ ಸೆಂಟ್ರಿಗೆ ಹಾಕ್ತಾಯಿದ್ದೀನಿ ನೋಡಿ ಈಗ ಅದೇ ಥರನೇ ಮೇಲೆ ಸ್ವಲ್ಪ ಬಬುಲ್ಸ್ ಬರೋಕ್ಕೆ ಶುರು ಆದಮೇಲೆ ತಿರುಗ್ಸಾಕ್ಕೋಬೇಕು ಮತ್ತು ಇನ್ನೊಂದು ಸಲ ತಿರುಗ್ಸೋಬೇಕು ಈಗ ನೋಡಿ ಹೆಂಗೆ ಉಬ್ಬುತ್ತೆ ಅಂತಂದು ಊರಿ ಉಬ್ಬ್ದಂಗೆ ಉಬ್ಬುತ್ತೆ ಅಷ್ಟು ಚೆನ್ನಾಗಾಗುತ್ತೆ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಒಂದ್ಸಲಿ ಮಾಡ್ಕೊಂಡು ನೋಡಿ ಇದನ್ನು ಹಿಂಗೆ ತಿರುಗಿಸ್ಕೊಳ್ಳಿ ತಿರುಗಿಸ್ಕೊತ ಎಲ್ಲ ಕಡೆನೂ ಚೆನ್ನಾಗಿ ಸುಟ್ಕೋಬೇಕು ನೋಡಿದ್ರಲ್ವಾ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಟೋಟಲಾಗಿ ಒಂದು ಹದಿನೈದು ಪೂರಿ ಆಗಿದೆ ನೋಡ್ತಾ ಇದ್ದೀರಲ್ವ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹೌದಾ ಹಂಗೆ ಎಷ್ಟು ಚೆನ್ನಾಗಿ ಫೋಲ್ಡ್ ಆಗುತ್ತೆ ಮತ್ತು ಪದರ ಬಿಡುತ್ತೆ ನೋಡಿ ಈಗ ಫುಲ್ಲು ಪದರ ಬಿಡುತ್ತೆ ಪೂರಿ ಮಾಡಿದಾಗ ನೀವು ಕರೆದಾಗ ಹೆಂಗೆ ಬರುತ್ತೋ ಅದೇ ಥರನೇ ಬರುತ್ತೆ ನಾನು ಕರೆದಿಲ್ಲ ಅಷ್ಟೇ ಸುಟ್ಟಿದ್ದೀನಿ ಪೂರಿ ಥರನೇ ಕರಿಯೋದು ಬಿಟ್ಟು ಸುಟ್ಟಿದ್ದೀನಿ ಇದು ಆರೋಗ್ಯಕ್ಕೂ ಒಳ್ಳೆಯದು ಯಾಕೆಂದರೆ ಎಣ್ಣೆ ಇರೋದಿಲ್ಲಲ್ವ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಇದು ಕಾಯಿ ಚಟ್ನಿ ಸಾಗು ಈ ಥರ ಬೇರೆ ಬೇರೆ ಚಟ್ನಿಗಳು ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮಾಡಿದಾಗ ಈಗ ಹಿಂಗೆ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಟ್ರೆ ಎಷ್ಟು ಆದ್ರೂ ಮೆತ್ತಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಲಂಚ್ ಬಾಕ್ಸಿಗೆಲ್ಲ ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದು ಮರೀಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು